ವೀಕ್ಷಕರೇ, ಕಳೆದ 5-6 ದಿನಗಳಿಂದ ಸೀರಿಯಲ್ ಕಲಾವಿದೆ ಮಹಾಲಕ್ಷ್ಮಿ ಹಾಗೂ ತಮಿಳಿನ ನಿರ್ಮಾಪಕರಾದಂಥ ರವೀಂದರ್ ಎಂಬುವರ ಮದುವೆ ಇತ್ತೀಚೆಗೆ ಕೇವಲ ತಮಿಳುನಾಡು ಮಾತ್ರವಲ್ಲದೆ ಭಾರತದಾದ್ಯಂತ ಸಖತ್ ಟ್ರೋಲ್ ಆಗಿತ್ತು. ಇವರಿಬ್ಬರ ಜೋಡಿಯನ್ನು ನೋಡಿ ಇವರನ್ನು ಹರಿಸಿದವರಿಗಿಂತಲೂ ಇವ್ರ ಬಗ್ಗೆ ಟೀಕೆ ಮಾಡಿದವರೇ ಹಾಗೂ ಟ್ರೋಲ್ ಮಾಡಿದವರೇ ಹೆಚ್ಚು. ಅಷ್ಟಕ್ಕೂ ಏನು ಈ ಇಬ್ಬರ ಕತೆ? ಈ ಹುಡುಗಿ ಯಾಕೆ ಅವರನ್ನ ಮದುವೆ ಆದರು? ಈಕೆ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾಳೆ, ಅವ್ರು ನೋಡೋದಕ್ಕೆ ಅಷ್ಟು ದಪ್ಪ ಇದ್ದಾರೆ, ಇಂಥ ಅನುಮಾನಗಳು ಎಲ್ಲರಲ್ಲೂ ಇವೆ. ಬನ್ನಿ ವೀಕ್ಷಕರೇ, ನಿಮ್ಮ ಎಲ್ಲ ಅನುಮಾನಗಳಿಗೆ ಉತ್ತರ ಇಲ್ಲಿದೆ. ವೀಕ್ಷಕರೇ, ಇಲ್ಲಿ ಹುಡುಗ ಹಾಗೂ ಹುಡುಗಿ ಈ ಇಬ್ಬರು ಕೂಡ ತಮ್ಮ ಮೊದಲ ಮದುವೆಯ ಸಂಬಂಧವನ್ನು ಕಡಿದುಕೊಂಡು ಪರಸ್ಪರ ಎರಡನೇ ಮದುವೆಯಾಗಿದ್ದಾರೆ. ಈ ಮೂಲಕ ಇದು ದ್ವಿತೀಯ ಮದುವೆ ಎಂಬ ಗುಲ್ಲುಗಳು ಬಹಳ ಜೋರಾಗಿನೇ ಕೇಳ್ಬರ್ತಿವೆ. ತಮಿಳು ಕಿರುತೆರೆಯಲ್ಲಿ ತನ್ನ ಕರಿಯರ್ ಅನ್ನು ಶುರು ಮಾಡಿದಂತಹ ಮಹಾಲಕ್ಷ್ಮಿಯವರು ಅರಸಿ ಎಂಬ ಧಾರಾವಾಹಿ ಮಾತ್ರವಲ್ಲದೆ ವಾಣಿರಾಣಿ, ಪುಣ್ಣಕ್ಕು ತಂಗ ಮನಸ್ಸು, ದೇವತೆ ಕಂಡೆನ್ ಈ ರೀತಿ ಮುಂತಾದ ಸೀರಿಯಲ್ಗಳಲ್ಲೂ ಕೂಡ ನಡೆಸಿದಂತಹ ಮಹಾಲಕ್ಷ್ಮಿ ಕಿರುತೆರೆಯಲ್ಲಿ ಒಂದಷ್ಟು ಜನಪ್ರಿಯರಾದಂತಹ ಕಲಾವಿದೆ. 31 ವರ್ಷ ವಯಸ್ಸಿನ ಮಹಾಲಕ್ಷ್ಮಿಯವರು ಈ ಹಿಂದೆ ಅನಿಲ್ ಎಂಬುವರನ್ನ ಕೆಲವು ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಅವರಿಗೆ ಮುದ್ದಾದ ಒಂದು ಗಂಡು ಕೂಡ ಜನಿಸಿತ್ತು. ಕಾರಣಾಂತರಗಳಿಂದ ಪರಸ್ಪರ ದೂರಾದ ಮಹಾಲಕ್ಷ್ಮಿ ಧಾರಾವಾಹಿ ನಟನೆಯಲ್ಲಿ ಬ್ಯುಸಿಯಾದ್ರು. ದೇವತೆ ಕಂಡೈನ್ ಎಂಬ ಧಾರಾವಾಹಿಯಲ್ಲಿ ನಟಿಸುವಾಗ ಸಹನಟರಾದ ಈಶ್ವರ್ ಎಂಬುವರ ಜೊತೆ ಈಕೆ ಹೆಸರು ಆಗಾಗ ತಳುಕು ಹಾಕೊಂಡಿತ್ತು. ಇದು ಯಾವ ರೇಂಜ್ಗೆ ಹೋಯಿತು ಅಂದರೆ ಇವರಿಬ್ಬರಿಗೂ ಸಂಬಂಧ ಇದೆ ಅಂತ ದೂರದಂತಹ ಈಶ್ವರ್ ಅವರ ಪತ್ನಿ ಇದೇ ವಿಷಯವಾಗಿ ತಾವು ಮನನೊಂದು ಆತ್ಮಹತ್ಯೆಯೂ ಕೂಡ ಪ್ರಯತ್ನ ಪಟ್ಟಿದ್ರು. ಆಗ ಮಹಾಲಕ್ಷ್ಮಿ ಒಂದಷ್ಟು ಸುದ್ದಿಯಲ್ಲಿದ್ರು. ಇದು ಆಕೆ ಹಾಗೂ ಆಕೆಯ ಪತಿಯ ಮಧ್ಯ ಮನಸ್ತಾಪ ಬರೋದಕ್ಕೆ ಇದೇ ಮಹಾಲಕ್ಷ್ಮಿನೇ ಕಾರಣ ಅಂತ ಈಶ್ವರ್ ಅವರ ಪತ್ನಿ ದೂರಿದ್ರು. ಇಷ್ಟೆಲ್ಲ ವಿವಾದ ಎಬ್ಬಿಸಿದ ಮಹಾಲಕ್ಷ್ಮಿ ಇದೀಗ ಅನ್ಬೇವಾ ಎಂಬ ಧಾರಾವಾಹಿಯೊಂದರಲ್ಲಿ ನಟಿಸುತ್ತಿದ್ದಾರೆ. ಅವರು ರವೀಂದರ್ ಚಂದ್ರಶೇಖರ್ ಎಂಬ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕನನ್ನ ಇಷ್ಟಪಟ್ಟೆ ಮದುವೆಯಾಗಿದ್ದಾರೆ. 38 ವರ್ಷ ವಯಸ್ಸಿನ ರವೀಂದರ್ ತಮಿಳಿನ ಖ್ಯಾತ ನಿರ್ದೇಶಕ ಹಾಗೂ ನಿರ್ಮಾಪಕ ಕೂಡ ಆಗಿದ್ದು ಹಲವು ಚಿತ್ರಗಳನ್ನ ನಿರ್ಮಿಸಿದ್ದಾರೆ. ಕೆಲ ತಿಂಗಳ ಹಿಂದೆ ರವೀಂದರ್ ಕೂಡ ತಮಿಳಿನ ಬಿಗ್ ಬಾಸ್ ಪರದಿಯಾದಂತಹ ವನಿತಾರವ್ರ ಬಗ್ಗೆ ಅನೇಕ ಹೇಳಿಕೆಗಳನ್ನ ನೀಡಿ ಒಂದಷ್ಟು ಕಾಲ ಸುದ್ದಿಯಲ್ಲಿದ್ರು. ಇನ್ನೊಂದು ಸೋಜಿಗದ ಸಂಗತಿ ಏನು ಅಂದ್ರೆ ರವೀಂದರ್ಗೂ ಕೂಡ ಇದು ಎರಡನೇ ಮದುವೆ. ಮೊದಲ ಪತ್ನಿಯಿಂದ ದೂರಾದಂತಹ ಇವರು ಇದೀಗ ಮಹಾಲಕ್ಷ್ಮಿಯವರ ಜೊತೆ ಮದುವೆಯಾಗಿದ್ದಾರೆ. ಸದ್ಯ ಇದೀಗ ಇವರಿಬ್ಬರ ಮದುವೆ ಭಾರತದ ಎಲ್ಲಾ ಕಡೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣದಲ್ಲಿ ಬಹಳವೇ ಸದ್ದನ ಮಾಡುತ್ತಿದೆ. ತಮಿಳಿನ ಫ್ಯಾಟ್ಮನ್ ಅಂತಾನೆ ಕರೆಯಲ್ಪಡುವಂತಹ ಚಂದ್ರಶೇಖರ್ ಅವರದ್ದು ಲಿಬ್ರಾ ಪ್ರೊಡಕ್ಷನ್ ಎಂಬ ನಿರ್ಮಾಣ ಸಂಸ್ಥೆ ಕೂಡ ಇದೆ. ಇದು ಪ್ರಸ್ತುತ ಸೀರಿಯಲ್ ಹಾಗೂ ಸಿನಿಮಾಗಳನ್ನ ನಿರ್ಮಾಣ ಮಾಡುವಲ್ಲಿ ನಿರತವಾಗಿದೆ. ಮೊದಮೊದಲು ನಿರೂಪಕಿ ಹಾಗೂ ನಟಿಯಾಗಿ ಗುರುತಿಸಿಕೊಂಡಿರುವಂತಹ ಮಹಾಲಕ್ಷ್ಮಿ ಇದೀಗ ಕೆಲ ಸಿನಿಮಾಗಳಲ್ಲೂ ಕೂಡ ನಡೆಸೋದಕ್ಕೆ ರೆಡಿಯಾಗಿದ್ದಾರೆ. ಇದೀಗ ಪರಸ್ಪರ ಮದುವೆಯಾಗಿರುವಂತಹ ಈ ಇಬ್ಬರ ಮದುವೆಯ ಫೋಟೋಸ್ ನೋಡಿದಂತಹ ಯಾರೇ ಆಗಲಿ ಇದೇನು ಈ ಜೋಡಿ ಹೀಗಿದೆ ಅಂತ ಬಾಯಿ ಮೇಲೆ ಬೆರಳನ್ನ ಇಟ್ಕೊಂಡಿದ್ದಾರೆ. ಯುವತಿ ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಇದ್ರೆ ಮದುವೆ ಹುಡುಗ ಮಾತ್ರ ಗಾತ್ರದಲ್ಲಿ ಯಮ ಕಿಂಕರನ ಹಾಗಿದ್ದಾನೆ. ಇವರಿಬ್ಬರಿಗೂ ಹೇಗೆ ಮ್ಯಾಚ್ ಆಯ್ತು ಅಂತ ಅನೇಕರು ಸೋಜಿಗ ಪಟ್ಟಿದ್ರು. ಪ್ರೇಮವೆಂಬುದು ಅಂದ ಚಂದದಿಂದ, ಹಣದಿಂದ ಉಂಟಾಗೋದಿಲ್ಲ, ಅಸಲಿಗೆ ಅದಕ್ಕೆ ಕಣ್ಣೆಂಬುದೇ ಇಲ್ಲ ಅನ್ನೋದು ಈ ಇಬ್ಬರ ಮದುವೆಯಿಂದ ರುಜುವಾತಾಗಿದೆ. ವೀಕ್ಷಕರೇ, ಈ ರವೀಂದ್ರ ಚಂದ್ರಶೇಖರ್ 1984 ಚೆನ್ನೈನಲ್ಲಿ ಜನಿಸ್ತಾರೆ. ಅವರು ಇವತ್ತು ದೊಡ್ಡ ನಿರ್ಮಾಪಕ ಹಾಗೂ ನಿರ್ದೇಶಕ. ಉತ್ತಮ ವಾಗ್ಮಿ ಹಾಗೂ ಮೋಟಿವೇಶನಲ್ ಸ್ಪೀಕರ್ ಆದಂತಹ ಅವರು ಯೂಟ್ಯೂಬ್ನಲ್ಲಿ ಫ್ಯಾಟ್ ಮ್ಯಾನ್ ಫ್ಯಾಕ್ಟ್ಸ್ ಅಂತ ತಮ್ಮದೇ ಒಂದು ವಾಹಿನಿಯನ್ನು ತೆರೆದು ಹತ್ತು ಹಲವು ಸಂಗತಿಗಳನ್ನ ಕುರಿತು ನಾವೆಲ್ಲ ಹೇಗೆ ಬದುಕಬೇಕು, ಹೇಗೆ ಬದುಕಲ್ಲಿ ಬರುವ ಅಡೆತಡೆಗಳನ್ನ ತುಂಬಾ ಸುಲಭವಾಗಿ ಗೆಲ್ಲಬೇಕು ಎಂಬ ಬಗ್ಗೆ ಸ್ಫೂರ್ತಿದಾಯಕವಾಗಿ ಮಾತನಾಡ್ತಾ ಬಂದಿದ್ದಾರೆ. ಇನ್ನು ಈ ರವೀಂದರ್ ಹಾಗೂ ಮಹಾಲಕ್ಷ್ಮಿ ಅವರಿಗೆ ವಯಸ್ಸಿನಲ್ಲಿ 7 ವರ್ಷದ ಅಂತರ ಇದೆ. 2007 ಬಂದಂತಹ ಅರಸಿ ಎಂಬ ಧಾರಾವಾಹಿಯಲ್ಲಿ ಮಹಾಲಕ್ಷ್ಮಿ ಮೊದಲು ನಟಿಸಿದ್ರು. ಇದನ್ನು ಆಗ ರಾಧಿಕಾ ಶರತ್ ಕುಮಾರ್ ನಿರ್ಮಿಸಿದ್ರು. ಇದೇ ಧಾರಾವಾಹಿ ಮುಂದೆ ಜಾನ್ಸಿ ಎಂಬ ಹೆಸರಲ್ಲಿ ತೆಲುಗಲ್ಲೂ ಕೂಡ ಡಬ್ ಆಯಿತು. ಲಕ್ಷ್ಮಿ ಅವರು ಸನ್ ಮ್ಯೂಸಿಕ್ನಲ್ಲಿ ಮೊದಲು ನಿರೂಪಕಿಯಾಗಿ ಕೆಲಕಾಲ ಕೆಲಸ ಮಾಡಿದ್ರು. ಇದಲ್ಲದೆ ಇನ್ನು ಅನೇಕರು ಧಾರಾವಾಹಿಗಳಲ್ಲಿ ನಟಿಸಿ ಅನೇಕ ಟಿವಿ ಸರಣಿಗಳಲ್ಲಿ ಅವರು ನಿರೂಪಕಿಯಾಗಿ ನಟಿಸಿದ್ದು ಕೂಡ ಉಂಟು. ಅವರಿಗೆ 19 ವಯಸ್ಸಿನಲ್ಲಿಯೇ ಅಂದ್ರೆ 2009 ಅನಿಲ್ ಎಂಬುವರ ಜೊತೆ ಮದುವೆ ಆಯಿತು. ಮುಂದೆ 10 ವರ್ಷಗಳ ಕಾಲ ಇವರ ದಾಂಪತ್ಯದ ಬದುಕು ಮುಂದುವರಿತು. ಅದರ ಫಲವಾಗಿ ಸಚಿನ್ ಎಂಬ ಪುತ್ರ ಕೂಡ ಜನಿಸ್ತ. ಆದರೆ 2019 ಇಬ್ರು ಕೂಡ ಕಾರಣಾಂತರಗಳಿಂದ ದೂರಾದ್ರು. ಇವರಿಬ್ರು ದೂರಾದ್ರೂ ಕೂಡ ಪತ್ನಿಯ ವಿರುದ್ಧ ಕೆಟ್ಟದಾಗಿ ಅನಿಲ್ ಏನನ್ನು ಕೂಡ ಮಾತನಾಡದೇ ಇದ್ದದ್ದು ಇಲ್ಲಿ ಗಮನಾರ್ಹ ಸಂಗತಿ. ಇನ್ನು ವೆಲ್ ಎಜುಕೇಟೆಡ್ ಆದಂತಹ ರವೀಂದರ್ ಅವರ ಆರಂಭಿಕ ಶಿಕ್ಷಣ ಮುಗಿದದ್ದು ಚೆನ್ನೈನಲ್ಲಿಯೇ. ಮುಂದೆ ಸ್ವಿಟ್ಜರ್ಲೆಂಡಿನ ಪ್ರಸಿದ್ಧ ವಿವಿಯೊಂದರಲ್ಲಿ ಇವರು ತಮ್ಮ MBA ಪದವಿ ವ್ಯಾಸಂಗವನ್ನು ಕೂಡ ಪೂರೈಸಿದ್ರು. ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾದಂತಹ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಎಂಬ ಸಂಸ್ಥೆಯಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿ ಕೆಲಕಾಲ ದುಡಿದಂತಹ ಇವರು ಒಳ್ಳೆಯ ವೇತನದ ಜೊತೆಗೆ ಉತ್ತಮ ಹೆಸರನ್ನು ಕೂಡ ಸಂಪಾದಿಸಿದ್ರು. ಇವರಿಗೆ ಲಲಿತ ಸೋದಿ ಎಂಬ ಸಹೋದರಿ ಕೂಡ ಇದ್ದಾರೆ. ಈ ಮುನ್ನ 2012 ಆರ್ ಶಾಂತಿ ಎಂಬುವರನ್ನ ಇವರು ಮದುವೆಯಾಗಿದ್ರು.
ಆದರೆ ಹೆಚ್ಚು ಕಾಲ ನಡೆಯದಂತಹ ಈ ಒಂದು ಮದುವೆ ಕೆಲವೇ ದಿನಗಳಲ್ಲಿ ಮುರಿದ್ಬಿಡುತ್ತೆ. ಮರು ವರ್ಷ ಅಂದರೆ 2013 ಲಿಬ್ರಾ ಪ್ರೊಡಕ್ಷನ್ ಎಂಬ ಒಂದು ತಮ್ಮದೇ ಸ್ವಂತ ಪ್ರೊಡಕ್ಷನ್ ಶುರು ಮಾಡಿದಂಥ ರವೀಂದರ್ ಇದ್ರ ಮೂಲಕ ಹಲವು ಸಿನಿಮಾ ಹಾಗೂ ಧಾರಾವಾಹಿಗಳನ್ನ ನಿರ್ಮಿಸುವ ಹೊಣೆಯನ್ನ ಹೊತ್ತರು. ಇದೇ ರೀತಿ ಈ ಮಹಾಲಕ್ಷ್ಮಿ ನಟಿಸ್ತಾ ಇದ್ದಂಥ ಧಾರಾವಾಹಿಯೊಂದರಲ್ಲಿ ಇವರೇ ನಿರ್ಮಾಣ ಮಾಡೋದಕ್ಕೆ ಮುಂದಾದಾಗ ಲಕ್ಷ್ಮಿ ಅವರ ಜೊತೆ ಇವರಿಗೆ ಸ್ನೇಹವಾಗುತ್ತೆ. ಸ್ನೇಹ ಪರಿಚಯವಾಗಿ ರವೀಂದರ್ಗೆ ಅವರ ಮೇಲೆ ಮನಸ್ಸಾಗುತ್ತೆ. ಅವರಿಗೆ ಮೊದಲು ರವೀಂದರ್ ಅವರೇ ಪ್ರಪೋಸ್ ಮಾಡ್ತಾರೆ. ಆಗ ಈ ಲಕ್ಷ್ಮಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಮನೆಯವರಿಗೂ ಕೂಡ ಇದನ್ನು ತಿಳಿಸಿ ಅವರೆಲ್ಲರೂ ಒಪ್ಪಿಗೆಯನ್ನು ಪಡೆದೇ ಇದಕ್ಕೆ ತಾವು ಕೂಡ ಒಪ್ಪಿಗೆಯನ್ನು ಸೂಚಿಸಿದರು. ಆ ಬಳಿಕ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇವರ ಮದುವೆ ಶಾಸ್ತ್ರೋಕ್ತವಾಗಿ ನೆರವೇರುತ್ತೆ. ರವೀಂದರ್ ತಾವೊಬ್ಬ ವೆಲ್ ಎಜುಕೇಟೆಡ್ ವ್ಯಕ್ತಿಯಾಗಿದ್ದು ಉನ್ನತವಾದ ಹೆಸರಿದ್ದಂಥ ಕುಟುಂಬದಲ್ಲಿನೇ ಜನಿಸಿದಂಥವರು. 2020 ಆಗಸ್ಟ್ ತಿಂಗಳಲ್ಲಿ ಫ್ಯಾಟ್ಮ್ಯಾನ್ ಫ್ಯಾಕ್ಟ್ಸ್ ಎಂಬ ತಮ್ಮ ಯೂಟ್ಯೂಬ್ ವಾಹಿನಿ ತೆರೆದಂಥ ಅವರಿಗೆ ಇವತ್ತು 1 ಲಕ್ಷಕ್ಕೂ ಮೀರಿದ ಚಂದದಾರರಿದ್ದಾರೆ. ಇವತ್ತು ಸ್ಥಾಪಿತ ವಾಹಿನಿಯಾದಂಥ ಇವರ ವಾಹಿನಿಯಲ್ಲಿ ಚಿತ್ರ ವಿಮರ್ಶೆಗಳು, ಸ್ಟಾರ್ ನಟರ ಸಂದರ್ಶನಗಳು, ಟಿವಿ ಶೋಗಳ ಬಗ್ಗೆ ವಿಮರ್ಶಿಸಾಗುತ್ತೆ. ಈ ಸಂವಾದಗಳೆಲ್ಲ ಅಲ್ಲಿ ಕೇಳೋದಕ್ಕೆ ರೋಚಕ ಅನಿಸುತ್ತೆ. ಇನ್ಸ್ಟಾದಲ್ಲೂ ಕೂಡ ಸಕ್ರಿಯರಾಗಿರುವಂಥ ರವೀಂದರ್ ಅವರಿಗೆ ಅಲ್ಲೂ ಕೂಡ ಸಾವಿರಾರು ಅನುಯಾಯಿಗಳಿದ್ದಾರೆ. ಇನ್ನು ಈ ಮಹಾಲಕ್ಷ್ಮಿ ಕೂಡ ಇನ್ಸ್ಟಾ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಫೇಮಸ್ ಆಗಿದ್ದಾರೆ. ಕಳೆದ 9 ವರ್ಷಗಳಿಂದ ಸಿನಿಮಾ ನಿರ್ಮಾಣದಲ್ಲಿರುವಂಥ ರವೀಂದರ್ ಅವರು ನೋಡೋದಕ್ಕೆ ಎಷ್ಟು ಗಾತ್ರದಲ್ಲಿದ್ದಾರೋ ಅವರ ಹೃದಯ ಕೂಡ ಅಷ್ಟೇ ದೊಡ್ಡದು. ಈ ಇಬ್ಬರ ಬದುಕು ಕೂಡ ಹಸನನಾಗಿರ್ಲಿಂತ ಈ ಮೂಲಕ ಆಶಿಸ್ತಾ ಈ ಒಂದು ಜೋಡಿಯನ್ನ ಯಾರು ಕೂಡ ಪೂರ್ವಪರವನ್ನ ತಿಳಿದೇ ಟ್ರೋಲ್ ಮಾಡದೇ ಇರ್ಲಿಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.